ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕೆ ಸಚಿತ್ ಆನಂದ ಆತ್ಮ ಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ಗುರುಗಳಿಗೆ ನಮಸ್ಕಾರ ನನ್ನ ಹೆಸರು ಅನುಪಮ ಶ್ರೀನಿವಾಸ್ ಚಿತ್ರದುರ್ಗದಿಂದ ನನ್ನ ಪ್ರಶ್ನೆ ಏನೆಂದರೆ ಶ್ರೀ ಶಂಕರಾಚಾರ್ಯರ ಕೃತಿಗಳಲ್ಲಿ ಬಹು ಪ್ರಮುಖವಾದ ಸೌಂದರ್ಯ ಲಹರಿ ಎಲ್ಲಿ ಮತ್ತು ಹೇಗೆ ರಚನೆಯಾಯಿತು ಎಂಬುದರ ಬಗ್ಗೆ ಹಿನ್ನೆಲೆಯನ್ನು ದಯವಿಟ್ಟು ತಿಳಿಸಿಕೊಡಿ ಧನ್ಯವಾದಗಳು ಅನುಪಮಾ ಶ್ರೀನಿವಾಸ್ ನಮಸ್ಕಾರ ಭಗವತ್ಪಾದರ ಸೌಂದರ್ಯ ಲಹರಿಯ ಬಗ್ಗೆ ಪ್ರಶ್ನೆ ಕೇಳಿದ್ದೀರಿ ನಿಮ್ಮ ಪ್ರಶ್ನೆ ಯಾವುದೇ ಒಂದು ಕೃತಿಯ ಬಗ್ಗೆಯೂ ಆಗಬಹುದು ಅದು ಸೌಂದರ್ಯ ಲಹರಿ ಆಗಿರಬಹುದು ಅಥವಾ ಏಕಶ್ಲೋಕಿ ಆಗಿರಬಹುದು ಮಹಿಷಾಸುರ ಮರ್ದಿನಿಗೆ ಸಂಬಂಧಪಟ್ಟಿರತಕ್ಕಂತಹ ಸ್ತೋತ್ರವಾಗಿರಬಹುದು ಹೀಗೆ ಭಗವತ್ಪಾದರು ಬರೆದಿರತಕ್ಕಂತಹ ಅಥವಾ ಭಗವತ್ಪಾದರು ಬರೆದಿದ್ದಾರೆ ಅಂತ ನಂಬಲಾಗಿರತಕ್ಕಂತಹ ಯಾವುದೇ ಸ್ತೋತ್ರಕ್ಕೂ ಈ ಪ್ರಶ್ನೆ ಅನ್ವಯಿಸಬಹುದು ಯಾವಾಗ ಬರೆದಿದ್ದಾರೆ ಹೇಗೆ ಬರೆದಿದ್ದಾರೆ ನಿಮ್ಮ ಪ್ರಶ್ನೆಯ ಮೂಲ ಹೇಗೆ ಬರೆದಿದ್ದಾರೆ ಎನ್ನುವುದು ಬಹಳ ಸುಲಭ ಉತ್ತರ ಹೇಳೋದು ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಮಸದ ಗಾಳಿ ಪಕ್ಕ ಹೊಸ ತಿತ್ತು ಸಹಜ ಪ್ರಾಸ ಏನು ಏನು ಜೇನು ಜೇನು ಏನು ಗುಂಗುಮ್ನಾದ ಇಲ್ಲಿಯ ತನಕ ದರಾಬೇಂದ್ರೆಯವರು ಲೌಕಿಕವಾಗಿರತಕ್ಕಂತಹ ಕವನಗಳು ಹೇಗೆ ಹುಟ್ಟುತ್ತವೆ ಎನ್ನುವುದರ ಬಗ್ಗೆ ಒಂದು ಸೂಚನೆಯನ್ನು ಕೊಟ್ಟರು ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಅದು ಕಲ್ಪನಾ ವಿಲಾಸ ಅದು ಪ್ರಾಸ ಇತ್ಯಾದಿ ಸೇರಿ ಹುಟ್ಟುತ್ತದೆ ಮಸದ ಗಾಳಿ ಪಕ್ಕ ಹೊಸಯು ತಿತ್ತು ಸಹಜ ಪ್ರಾಸ ಅದರೊಳಗೆ ಒಂದು ಅದ್ಭುತವಾದ ಲಯ ಇದೆ ಇದೆಲ್ಲ ಸರಿ ಆದರೆ ಭಗವತ್ಪಾದರ ಕೃತಿಗಳು ಆ ಲೌಕಿಕ ಛಾಯೆಯಿಂದ ಮೇಲೇರಿದ್ದು ಲೌಕಿಕರಿಗಾಗಿ ಬರೆಯಲ್ಪಟ್ಟಿರಬಹುದಾದದ್ದಾದರೂ ಲೌಕಿಕವನ್ನು ಬಿಟ್ಟು ಮೇಲೇರಿದ್ದು ಅದಕ್ಕೆ ಅವರು ಕೊನೆಯ ಸಾಲನ್ನು ಹೇಳ್ತಾರೆ ಓಂಕಾರದ ಶಂಖನಾದಕ್ಕಿಂತ ಕಿಂಚಿದೂನ ನಮ್ಮ ಲೌಕಿಕ ಕ್ರಿಯೆಗಳೆಲ್ಲವೂ ಲೌಕಿಕ ಕವಿತೆಗಳೆಲ್ಲವೂ ಓಂಕಾರದ ಶಂಖನಾದ ಅದಕ್ಕಿಂತ ಸ್ವಲ್ಪ ಕಡಿಮೆ ಅದು ಲೌಕಿಕ ಕವನಗಳು ಆದರೆ ಭಗವತ್ಪಾದರದು ಓಂಕಾರದ ಶಂಖನಾದ ಹೇಗಪ್ಪ ಹುಟ್ಟುತ್ತೆ ಸ್ವಯಂ ಸ್ಫೂರ್ತವಾಗಿ ಹುಟ್ಟುತ್ತದೆ ಅವರು ಆಶು ಕವಿಗಳು ಭಕ್ತ ಕವಿಗಳೂ ಅವರ ಕವಿತೆಗಳನ್ನು ನೋಡಿದರೆ ದೈವವನ್ನು ಒಲಿಸಿದವರೂ ತಾವೇ ದೈವವಾಗಿರುವವರು ಮನಸ್ಸು ಮಾಡಿದರೆ ಕೈ ಚಾಚಿದರೆ ಕಣ್ಣೆತ್ತಿದರೆ ಮನಸ್ಸು ಬ ಏನು ಮಾಡಿದರೂ ಒಂದು ಕ್ರಿಯೆ ಹುಟ್ಟುತ್ತೆ ಒಂದು ಕವನ ಹುಟ್ಟುತ್ತೆ ಯಾವ ದೇವ ದೇವತೆಯ ಮುಂದೆ ನಿಂತುಕೊಳ್ತಾ ಇದ್ದ ಹಾಗೆ ಅವರಿಗೆ ಸ್ಫುರಣೆಯಾಗುತ್ತೆ ಕವಿತೆ ಹುಟ್ಟುತ್ತೆ ಪ್ರಾರ್ಥನೆ ಹುಟ್ಟುತ್ತೆ ಹಾಗೆ ಹುಟ್ಟುತ್ತೆ ಸಾಧಾರಣವಾಗಿರತಕ್ಕಂಥ ಒಬ್ಬ ಕವಿಯನ್ನು ಕೇಳಿದರೂ ಹೇಗೆ ಹುಟ್ಟುತ್ತೆ ಅಂದರೆ ಅದು ಸ್ವಾಮಿ ಹೇಗೆ ಅಂತ ಹೇಳೋಣ ಅಂತಾರೋ ಯಾವಾಗ ಹುಟ್ಟುತ್ತೆ ಇದು ನಿಮ್ಮದು ಮೂಲಭೂತ ಪ್ರಶ್ನೆ ಯಾವಾಗ ಅದು ಹುಟ್ಟಿತು ಸೌಂದರ್ಯ ಲಹರಿ ಸಾವಿರದ ಎರಡು ನೂರು ವರ್ಷಗಳ ಹಿಂದೆ ಅವರು ಇದ್ದರು ಅಂತ ಲೆಕ್ಕ ಹಾಕಿ ಹೇಳ್ತಾರೆ ಸಾವಿರದ ಎರಡು ನೂರು ವರ್ಷಗಳ ಹಿಂದೆ ಯಾವಾಗ ಭಗವತ್ಪಾದರಿಗೆ ಯಾವ ಭಾವ ಸ್ಫುರಿಸಿ ಹುಟ್ಟಿತು ಅಂತ ಹೇಗಮ್ಮ ಹೇಳೋಕ್ಕಾಗುತ್ತೆ ಸೌಂದರ್ಯ ಲಹರಿಯನ್ನು ನೋಡಿದರೆ ಆ ಲಲಿತಾ ತ್ರಿಪುರ ಸುಂದರಿಯ ವರ್ಣನೆ ಅಷ್ಟೇ ದೈಹಿಕ ಸೌಂದರ್ಯದ ವರ್ಣನೆಯ ಒಳಗೊಳಗೆ ಅದ್ಭುತವಾಗಿರತಕ್ಕಂಥ ತಾದಾತ್ಮ್ಯವಾಗಿರತಕ್ಕಂತಹ ಉನ್ನತವಾಗಿರತಕ್ಕಂತಹ ಸಂಪೂರ್ಣ ಶರಣಾಗತಿಯನ್ನು ತೋರಿಸ್ತಕ್ಕಂಥ ಭಾವ ಅಷ್ಟೇ ನವರಸ ಪ್ರಧಾನವಾಗಿರತಕ್ಕಂಥದ್ದಕ್ಕೆ ಇಂಬು ಕೊಡಬಲ್ಲಂತಹ ಪದಗುಂಫನ ಆ ಪದಮೈತ್ರಿ ಆ ರಸೋತ್ಪತ್ತಿ ಅಷ್ಟೇ ಅದರಲ್ಲಿ ಶ್ರೀಚಕ್ರವನ್ನು ಕುರಿತು ಮಾಡಿರತಕ್ಕಂಥ ವರ್ಣನೆ ಅದರಲ್ಲಿ ಬರತಕ್ಕಂಥ ತ್ರಿಕೋನಗಳು ಅಷ್ಟಭುಜಗಳು ಏನೇನೋ ವರ್ಣನೆ ಮಾಡಿಬಿಟ್ಟಿದ್ದಾರೆ ಶಕ್ತಿ ಚಕ್ರಗಳು ಶಿವಚಕ್ರಗಳು ಎಲ್ಲವನ್ನೂ ವರ್ಣಿಸಿದ್ದಾರೆ ಭೂಪುರಗಳ ಬಗ್ಗೆ ಮಾತನಾಡಿದ್ದಾರೆ ಬಿಂದುವಿನ ಬಗ್ಗೆ ಮಾತನಾಡಿದ್ದಾರೆ ಅಷ್ಟೇ ಮೂಲಾಧಾರ ಚಕ್ರದಿಂದ ಹಿಡಿದು ಸಹಸ್ರಾರದವರೆಗಿನ ಎಲ್ಲ ಹಂತಗಳನ್ನು ವಿವರಿಸಿದ್ದಾರೆ ಹೀಗಾಗಿ ಸೌಂದರ್ಯ ಲಹರಿ ಎನ್ನತಕ್ಕಂಥದ್ದು ಅತ್ಯಂತ ಸಂಕೀರ್ಣವಾಗಿರತಕ್ಕಂಥ ಒಂದು ಪ್ರಾರ್ಥನಾ ಗುಚ್ಛ ಒಂದು ನೂರು ಶ್ಲೋಕಗಳಿರತಕ್ಕಂಥ ಇಷ್ಟೆಲ್ಲ ವರ್ಣನೆ ಮಾಡಿರುವಾಗ ಯಾವ ಸಂದರ್ಭ ಅಂತ ಹೇಳೋಣ ಅವರಿಗೆ ಆದರೆ ಒಂದು ಸ್ಥೂಲವಾಗಿ ಹೇಳಬಹುದಾದರೆ ಅದು ಶಾಕ್ತೇಯ ಪಂಥಕ್ಕೆ ಸಂಬಂಧಪಟ್ಟ ವಿರಚನೆ ಶಾಕ್ತೇಯ ಪಂಥ ಏನು ಶಕ್ತಿಯ ಆರಾಧನೆಯನ್ನು ಮಾಡತಕ್ಕಂಥ ಹೆಸರೇ ಲಲಿತಾತ್ರಿಪುರ ಸುಂದರಿ ಆ ಸೌಂದರ್ಯವನ್ನು ಕುರಿತೇ ಸೌಂದರ್ಯ ಲಹರಿ ಬ್ರಹ್ಮ ವಿಷ್ಣು ರುದ್ರರು ಅನ್ನುವುದಕ್ಕೆ ಅಧಿಪತಿಯಾಗಿರತಕ್ಕಂತಹ ಸದಾಶಿವನ ಮೇಲೆ ಕುಳಿತಿರತಕ್ಕಂಥ ಆಕೆ ಲಲಿತಾತ್ರಿಪುರ ಸುಂದರಿ ಅಂತ ಮೂಲಾಧಾರ ಚಕ್ರದಲ್ಲಿದ್ದು ಸಹಸ್ರಾರಕ್ಕೆ ಹೋಗಿ ಅಲ್ಲಿ ಈಶ್ವರನ ಜೊತೆಗೆ ತಾದಾತ್ಮ್ಯವನ್ನು ಹೊಂದಿದಂತಹ ತಾಯಿ ಅಂತ ಕರೀತಕ್ಕದ್ದು ಸೌಂದರ್ಯ ಲಹರಿಯ ದರ್ಶನ ಶಿವ ಶಕ್ತಿಯಾಯುಕ್ತ ಅಂತಲೇ ಆರಂಭವಾಗತಕ್ಕಂಥ ಅದ್ಭುತವಾಗಿರತಕ್ಕಂಥ ಒಂದು ಸೌಂದರ್ಯ ಲಹರಿ ಹೀಗಾಗಿ ಪಾರ್ವತಿಯನ್ನು ಕುರಿತು ಪಾರ್ವತಿಯನ್ನು ಕುರಿತು ಅಂತಲೇ ಹೇಳಬೇಕು ನೀವೇನೇ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಎಲ್ಲ ಒಂದೇ ಇತ್ಯಾದಿ ಏನೇ ವರ್ಣನೆ ಮಾಡಿದರೂ ಸೌಂದರ್ಯ ಲಹರಿ ಸಂಪೂರ್ಣವಾಗಿ ಸಮರ್ಪಣೆಯಾಗಿರತಕ್ಕದ್ದೇ ಪಾರ್ವತಿಗೆ ಆ ಪಾರ್ವತಿಯನ್ನು ಕುರಿತು ಮಾಡಿರತಕ್ಕಂಥ ಭಿನ್ನ ಪ್ರಾರ್ಥನೆ ಆಕೆಯ ಕರುಣೆಗಾಗಿ ಆಶಿಸಿರತಕ್ಕಂಥದ್ದು ಒಂದು ಗುಂಪಿನ ಒಂದು ಸಂದೇಹ ಇದೆ ಆ ಇಡೀ ಕೃತಿಯ ಬಗ್ಗೆ ಒಂದು ಭಗವತ್ಪಾದರಂತಹ ಸನ್ಯಾಸಿಗಳು ಅಷ್ಟೊಂದು ಸ್ತ್ರೀ ವರ್ಣನೆಯನ್ನು ಮಾಡುತ್ತಾರೆಯೇ ಅನ್ನತಕ್ಕಂಥದ್ದು ಒಂದು ಪ್ರಶ್ನೆ ಲೈಲಾ ತಾಯಿಯನ್ನು ಅವರು ಹಾಗೆ ಪ್ರಶಂಸೆ ಮಾಡಿದ್ದಾರೆ ಅಂತ ಹೇಳಿದರೂ ತಾಯಿಯನ್ನು ತಾಯಿಯ ಅಂಗೋಪಾಂಗಗಳನ್ನು ಆ ರೀತಿ ವರ್ಣನೆ ಮಾಡುತ್ತಾರೆಯೇ ಎನ್ನತಕ್ಕಂಥ ಶಂಕೆ ಕೆಲವರಿಗೆ ಉಂಟು ಅದಕ್ಕಿನ್ನ ಪ್ರಧಾನವಾಗಿ ಅದರೊಳಗೆ ದ್ರವಿಡ ಶಿಶು ಅಂತ ಹೇಳಿಕೊಳ್ತಾರೆ ತಮ್ಮನ್ನು ಅಂದರೆ ಬರೆದಿರತಕ್ಕಂಥ ವ್ಯಕ್ತಿ ದ್ರವಿಡ ಶಿಶು ಈ ದ್ರವಿಡ ಶಿಶು ಪ್ರಯೋಗ ಭಗವತ್ಪಾದರಿಗೆ ಅನ್ವಯಿಸುವುದಿಲ್ಲ ಅಂಥ ಒಂದೆರಡು ಪುಟ್ಟ ಸಂದೇಹಗಳು ಅಥವಾ ಭಗವತ್ಪಾದರು ಅದನ್ನು ಬರೆದಿರಲಾರರೇನೋ ಅನ್ನುವ ಸಂದೇಹವೂ ಆ ಸೌಂದರ್ಯ ಲಹರಿಯ ಬಗ್ಗೆ ಉಂಟು ಅದು ಹೇಗೆ ಇರಲಿ ಯಾವ ಸಂದೇಹವೇ ಇರಲಿ ಅಂತೂ ಅತ್ಯಂತ ಜನಪ್ರಿಯವಾಗಿರತಕ್ಕಂಥ ಸಾಮಾನ್ಯವಾಗಿ ಸೌಂದರ್ಯ ಲಹರಿಯ ಪಾರಾಯಣವನ್ನು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಮಾಡತಕ್ಕಂತಹ ಭಕ್ತವೃಂದ ನಮ್ಮ ಭಾರತದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಉಂಟು ವಿಶೇಷವಾಗಿ ಆ ಲಲಿತಾ ತ್ರಿಪುರ ಸುಂದರಿಯೇ ಶಾರದೆ ಎನ್ನುವಂಥ ಶೃಂಗೇರಿಯಲ್ಲಿ ಭಕ್ತರು ನಂಬಿರತಕ್ಕದ್ದು ಹೌದು ಹೇಗಾದರೂ ಆಗಲಿ ನಿಮ್ಮ ಸಮಾಧಾನಕ್ಕೆ ಬೇಕಾದರೆ ಶೃಂಗೇರಿಯ ಶಾರದೆಯ ಸ್ಥಾಪನೆಯ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತ ಹೇಳಬಹುದೇನೋ ಯಾವುದಕ್ಕೂ ಆಧಾರ ಇಲ್ಲ ಭಗವತ್ಪಾದರು ವಿರಚಿಸಿದ್ದಾರೆ ಅಂತ ಸಂತೋಷ ಪಡುವಷ್ಟಕ್ಕೆ ಮಾತ್ರ ನಾವು ಸೀಮಿತವಾಗಬಹುದೇ ವಿನಃ ಯಾವುದನ್ನು ಯಾವಾಗ ಹೇಳಿದ್ದಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಮಸ್ಕಾರ ನಮಸ್ಕಾರ ಪಾವುಗಡ ಪ್ರಕಾಶ್ ರಾವ್ ಗುರುಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ನನ್ನ ಹೆಸರು ಆದರ್ಶ್ ಅಂತ ಹೇಳಿ ನಾನು ಉಡುಪಿಯಿಂದ ಮಾತಾಡ್ತಾ ಇದ್ದೇನೆ ನನ್ನ ಪ್ರಶ್ನೆ ಈ ಮಹಾಭಾರತ ಪ್ರಸಂಗದಲ್ಲಿ ಕರ್ಣಾರ್ಜುನರ ವಿಷಯಕ್ಕೆ ಸಂಬಂಧಿಸಿದಂತೆ ಹಲವಾರು ಶಾಸ್ತ್ರಜ್ಞರು ವಿದ್ವಾಂಸರು ಪ್ರವಚನಕಾರರು ಕರ್ಣಾರ್ಜುನರಲ್ಲಿ ಅರ್ಜುನನೇ ಶ್ರೇಷ್ಠ ಯಾಕಂದರೆ ದೈವ ಬಲ ಅವನೊಂದಿಗಿತ್ತು ಅಂತ ಹೇಳುವಂಥ ಅಭಿಪ್ರಾಯಪಟ್ಟಿದ್ದಾರೆ ಇದು ಅವರ ವೈಯಕ್ತಿಕ ಅಭಿಪ್ರಾಯವಾಗಿದ್ದರೂ ಬಹಳಷ್ಟು ಜನ ಈ ರೀತಿ ಹೇಳುವುದನ್ನು ನಾನು ಕೇಳಿದೆ ಈಗ ನನ್ನ ಪ್ರಶ್ನೆ ಅದು ಅರ್ಜುನ ಹೇಗೆ ಶ್ರೇಷ್ಠ ಆಗ್ತಾನೆ ಕರ್ಣಾರ್ಜುನರನ್ನು ನಾವು ಕಂಪೇರ್ ಮಾಡುವಾಗ ಕರ್ಣ ಏನು ತಪ್ಪು ಮಾಡಿದಾನೆ ದೈವ ಬಲ ಕರ್ಣನೊಂದಿಗೆ ಇಲ್ಲದಿರಲು ಕಾರಣ ಯಾರು ಕುಂತಿಯ ಅಚಾತುರ್ಯದಿಂದ ಕರ್ಣ ರಾಜ ಪುತ್ರನಾಗಿ ಬೆಳಿಬೇಕಾದವನು ಧರ್ಮಜನಿಗಿಂತ ಅಗ್ರಜನಾಗಿರಬೇಕಾದವನು ಸೂತ ಪುತ್ರನಾಗಿ ಬೆಳಿತಾನ ಯಾರೂ ವಿದ್ಯೆ ಕಲಿಸಿಕೊಡದಾಗ ಪರಶುರಾಮರತ್ರ ಸುಳ್ಳು ಹೇಳಿ ವಿದ್ಯೆ ಕಲಿತು ಅವನು ದುಂಬಿಯೊಂದು ಬಂದು ಕಚ್ಚಿದಾಗ ಗುರುಗಳಿಗೆ ಉಪದ್ರವಾಗಬಾರ್ದು ಅಂತ ಹೇಳಿ ಆ ನೋವನ್ನು ತಡ್ಕೊಂಡದ್ದು ಪರಶುರಾಮನಿಗೆ ದೊಡ್ಡದು ಅಂತ ಕಾಣಲಿಲ್ಲ ಅವನು ಬ್ರಾಹ್ಮಣ ಅಲ್ಲ ಅಂತ ಹೇಳುವುದನ್ನೇ ದೊಡ್ಡದು ಮಾಡಿದ್ರು ಅವನು ಓ ನನ್ನ ಗುರುಭಕ್ತಿ ಗುರುನಿಷ್ಠೆ ಇಷ್ಟಿದೆಯಲ್ಲ ಇದನ್ನು ಪರಿಗಣಿಸಲಿಲ್ಲ ಅವರು ತೆಗೆದು ಶಾಪ ಕೊಟ್ಟುಬಿಟ್ರು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸುವಾಗ ಈ ವಿದ್ಯೆ ನಿನಗೆ ಬ ಉಪಯೋಗವಾಗದೇ ಇರಲಿಲ್ಲ ಅಂತ ಕೆಟ್ಟ ಕೆಲಸ ಅವನು ಮಾಡುವಾಗೆ ಮಾಡಿದ್ದೇ ವಿದ್ಯಲ್ವ ಒಂದಾಗ ಕಂಪೇರೇ ಮಾಡಬಾರ್ದು ಕರುಣಾರ್ಜುನನನ್ನು ಇಲ್ಲ ಮಾಡೋದಾದರೆ ಕರ್ಣನೇ ಶ್ರೇಷ್ಠ ಅಲ್ವಾ ಅಂತ ನಾನು ಹೇಳು ಯಾರೂ ಅವನಿಗೆ ಸಾಥ್ ಕೊಡದಾಗ ದುರ್ಯೋಧನ ತನ್ನ ಲಾಭಕ್ಕಾಗಿ ಅವನನ್ನು ಬಳಸಿದ್ರು ಕರ್ಣನಿಗೆ ಉಪಾಯ ಇರಲಿಲ್ಲ ಆಪತ್ಕಾಲದಲ್ಲಿ ಕೈ ಹಿಡ್ದವನೇ ಆಪತ್ಪಾಂದವ ಅವನನ್ನು ಕೈ ಹಿಡ್ದ ಅವನು ಕೆಟ್ಟ ಕೆಲಸಕ್ಕೆ ಸಮ್ಮತಿ ಇಲ್ಲದಿದ್ದರೂ ಅವನು ತನ್ನ ಆಪತ್ ಕಾಲದಲ್ಲಿ ತನಗೆ ಸಹಾಯಕ್ಕೆ ನಿಂತಾಳೆ ಅವನ ಸಾಥ್ ಕೊಟ್ಟ ಕರ್ಣ ಇಷ್ಟಾಗಿ ಕರ್ಣ ಕುಂಡಲ ಕವಚಗಳನ್ನು ಅವನ ಕೈಯಿಂದ ತಗೊಂಡ್ರು ಇಲ್ಲಾದರೆ ಅವನನ್ನು ಸೋಲಿಸ್ಲಿಕ್ಕೆ ಆಗುವುದಿಲ್ಲ ಅರ್ಜುನನಿಗೆ ಕೃಷ್ಣ ಅರ್ಜುನನೊಂದಿಗೆ ಇದ್ರು ಇದೆಲ್ಲ ನೋಡುವಾಗ ಕರ್ಣ ಏನ್ ತಪ್ಪು ಮಾಡಿದ್ದ ಅವನೇನಾದರೂ ನನ್ನನ್ನು ಈ ತರಹ ಮಾಡಿ ಅನ್ಯಾಯ ಅಂತ ಕೇಳ್ಕೊಂಡಿದ್ದ ಎಲ್ಲ ಅವನ ವಿರುದ್ಧ ಅವನಿಗೆ ಕೆಟ್ಟದೇ ಆಯಿತು ಕರ್ಣನಿಗೆ ಈ ರೀತಿ ಇದ್ದಾಗ ಕರ್ಣನನ್ನು ಅರ್ಜುನನನ್ನು ಹೇಗೆ ಕಂಪೇರ್ ಮಾಡ್ತೀರಿ ಎಂಬುದು ನನ್ನ ಪ್ರಶ್ನೆ ಹಾಗೆ ಮಾಡುದಿದ್ರೆ ಕರ್ಣನೆಯೇ ಶ್ರೇಷ್ಠ ಅಲ್ವಾ ಇದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ತಿಳಿದುಕೊಳ್ಳಲು ನಾನು ಕಾತುರದಿಂದ ಕಾಯುತ್ತಿದ್ದೇನೆ ದಯವಿಟ್ಟು ತಿಳಿಸಿಕೊಡಿ ಗುರುಜಿ ನಿಮಗೆ ನಮ್ಮ ಈ ಕೈಂಕರ್ಯದಲ್ಲಿ ತೃಪ್ತಿ ಇದ್ದು ನಮ್ಮನ್ನು ಬೆಂಬಲಿಸಿ ಮತ್ತಷ್ಟು ಹೊಸ ಕಾರ್ಯಕ್ರಮಗಳನ್ನು ಮಾಡಲು ಪ್ರೇರೇಪಿಸಲು ಇಚ್ಛಿಸಿದರೆ ಪರದೆಯ ಮೇಲೆ ಕಾಣುತ್ತಿರುವ ಯು ಅಥವಾ ಬ್ಯಾಂಕ್ ವಿವರಗಳನ್ನು ಬಳಸಿ ಸಹಾಯ ಮಾಡಬಹುದು Shubhamastu